ಈಗ ನೀವು ಕಳಿಸಿರುವಂತಹ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲ ಸಂದೇಶ ಉಡುಪಿಯಿಂದ ಬಂದಿದೆ ದೀಪಕ್ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಹದಿಮೂರು ಆರು ಸಾವಿರದ ಒಂಬೈನೂರ ಬೆಳಿಗ್ಗೆ ಇವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ದೀಪಕ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸ್ಕೊಟ್ಟಿದ್ದಾರೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿಯಾಗಿರತಕ್ಕಂತಹ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾನೆ ಕರ್ಮಭಾವ ಕರ್ಮಸ್ಥಾನದ ಅಧಿಪತಿ ಕರ್ಮೇಶೆ ರಂಧ್ರಭಾವಸ್ಥೆ ಆ ಭಾವದಲ್ಲಿದ್ದಾಗ ಕರ್ಮಹೇನೋ ಭವೇ ನರ ಅಂತ ಹೇಳುತ್ತೆ ಶಾಸ್ತ್ರದ ಮಾತು ಇದು ಹೀಗಾಗಿ ಇದೇನಾಗುತ್ತೆ ಕ್ಲಿಷ್ಟವಾಗುತ್ತೆ ಸ್ವಲ್ಪ ಹಿಂಸೆಯಾಗುತ್ತೆ ಯಾವ ಕೆಲಸವನ್ನು ಹುಡುಕೊಂಡು ಹೋದರೂ ಅಲ್ಲೊಂದು ಮನಸ್ಸಿಗೆ ನೋವಾಗಿ ಕೆಲಸ ಬೇಡ ಬೇರೆ ಕೆಲಸ ನೋಡೋಣವಾ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಇದೆಲ್ಲ ಮತ್ತು ಅಲ್ಲಿ ರಾಹು ಯುತಿ ಬೇರೆ ಸೇರಿಬಿಟ್ಟಿದೆ ಕುಜರಾಹು ಒಟ್ಟಾದಾಗ ಏನಾಗುತ್ತೆ ಉಲ್ಬಣವಾಗುತ್ತೆ ಆ ಸಮಸ್ಯೆ ಹೆಚ್ಚಾಗುತ್ತೆ ರಾಹು ಒಳ್ಳೆಯದೆ ಕೆಲವೊಮ್ಮೆ ಅದು ತುಂಬ ಏನು ವಿಚಿತ್ರವಾದ ಫಲಗಳನ್ನು ಕೊಟ್ಟುಬಿಡುತ್ತೆ ಆದರೆ ದುಸ್ಥಾನದಲ್ಲಿದ್ದಾಗ ಅದು ಅಷ್ಟೇ ವಿಚಿತ್ರವಾಗಿ ಮನಸ್ಸಿನಲ್ಲಿ ವಿಪ್ಲವವನ್ನು ಮೂಡಿಸುತ್ತೆ ರಾಡಿ ಮಾಡಿಬಿಡುತ್ತೆ ಇದು ಇಲ್ಲಿನ ಕಾರಣ ಈ ಪ್ರಸ್ತುತ ದಶಾಭಕ್ತಿಯನ್ನು ಗಮನಿಸಿಕೊಂಡ್ರೆ ಈಗ ತಮಗೆ ಗುರು ದಶೆಯಲ್ಲಿ ಗುರುವಿನ ಭಕ್ತಿ ನಡೀತಾ ಇದೆ ಫೆಬ್ರವರಿವರೆಗೆ ನೋಡಿ ಈಗ ಕಾಲ ನಿಮಗೆ ಸ್ವಲ್ಪ ಸಮಾಧಾನ ತಂದು ಕೊಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಹೀಗಾಗಿ ನೋಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ನಾನು ಈಗಷ್ಟೇ ಹೇಳಿದೆ ಈ ದಿವಸ ಕೃತಿಕಾ ನಕ್ಷತ್ರ ನೀವು ಸಾಧ್ಯವಾದರೆ ನಾಗಕ್ಷೇತ್ರಕ್ಕೆ ಹೋಗಿ ಅಥವಾ ಸುಬ್ರಹ್ಮಣ್ಯ ಸಂವಿಧಾನಕ್ಕೆ ಹೋಗಿ ಈ ಏಳನೇ ರೀತಿನ ಅಭಿಷೇಕವನ್ನು ಮಾಡಿಸಿ ಹೀಗೆ ಪ್ರತಿ ಮಂಗಳವಾರ ಮಂಗಳವಾರ ನೀವು ಪ್ರಯತ್ನ ಮಾಡಿ ಅದು ಹತ್ತು ಮಂಗಳವಾರಗಳ ಕಾಲ ಮಾಡಿಸಿ ಅದು ನಿಮಗೆ ತುಂಬ ಸಹಾಯ ಮಾಡಿಕೊಡುತ್ತೆ ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಅವನ ಅನುಸಂಧಾನ ಮಾಡುವುದರಿಂದ ನಿಮಗೆ ಯಾವ ತೊಡಕಿದೆ ಕಷ್ಟವಿದೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಆಗಲಿ ಇನ್ನು ಮುಂದಿನ ಸಂದೇಶ ಹಾಸನದಿಂದ ಗಗನ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನ್ಮ ಸಮಯ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷ ರಾತ್ರಿ ಇವರ ಪ್ರಶ್ನೆ ಶಾಸ್ತ್ರಗಳ ಎಂಟೆಕ್ ಆಗಿದೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಗಗನ ಅವರ ಪ್ರಶ್ನೆ ಎಂಟೆಕ್ ಆಗಿದೆ ಮುಂದಿನ ವೃತ್ತಿ ಜೀವನ ಹೇಗಿರ್ತದೆ ಕೆಲಸ ಸಿಗುತ್ತಾ ಬೇಗ ಅದು ನೋಡೋಣ ನೋಡಿ ತಮ್ಮದು ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಕುಜ ಆತ ಷ್ಠದಲ್ಲಿದ್ದಾನೆ ರವಿಯುಕ್ತನಾಗಿ ನೋಡಿ ಈ ಕುಜನಿಗೆ ನವಾಂಶದಲ್ಲಿ ಹೆಚ್ಚಿನ ಬಲ ಇದೆ ಉಚ್ಚಾಂಶ ತೆಗೆದುಕೊಂಡಿದ್ದಾನೆ ಈ ಎಮ್ ಟೆಕ್ ನೀವು ಕರೆಕ್ಟಾದ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲವೂ ಈ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ನೀವು ಏನು ಪ್ರಯತ್ನ ಮಾಡ್ತಾ ಇದ್ದೀರೋ ಅದನ್ನು ಆ ಕ್ಷೇತ್ರದಲ್ಲಿ ಮುಂದುವರಿಸಬಹುದು ಶುಕ್ರ ಕೂಡ ಬಹಳ ಚೆನ್ನಾಗಿದೆ ನಿಮಗೆ ಕಲೆ ಕೂಡ ಗೊತ್ತಿದೆ ನೀವು ಯಾವುದನ್ನು ಅಧ್ಯಯನ ಮಾಡಿದಿರೋ ಅದರಲ್ಲೇ ಒಂದು ಕೌಶಲ್ಯವನ್ನು ಏನು ತುಂಬಿ ನಿಮಗೆ ಹೆಚ್ಚಿನ ಅವಕಾಶಗಳಿಗೆ ಏರ್ಪಾಡು ಮಾಡಿಕೊಡ್ತಾನೆ ಈ ಶುಕ್ರ ಗ್ರಹ ಭಾಳ ಚೆನ್ನಾಗಿದೆ ಹೀಗಾಗಿ ಪ್ರಯತ್ನ ಮುಂದುವರಿಸಿ ನಿಮಗೆ ಶೀಘ್ರದಲ್ಲಿ ಕೆಲಸವೂ ಸಿಗುತ್ತೆ ಈಗ ದಶಾ ದಶಾಭಕ್ತಿ ನೋಡಿಕೊಂಡ್ರೆ ಗುರು ದಶೆಯಲ್ಲಿ ಗುರು ಭಕ್ತಿ ನಡೀತಾ ಇದೆ ಗುರು ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ಅದು ಇದು ಚಂದ್ರನಿಂದ ಮುಂದೆ ಗುರುವಿದ್ದರೆ ಅದನ್ನು ಸುಲಭ ಯೋಗ ಅಂತ ಕರೀತಾರೆ ಸುಲಭ ಯೋಗದಲ್ಲಿ ಬಹಳ ಬೇಗ ಖ್ಯಾತಿಗೆ ಬಂದುಬಿಡ್ತಾರೆ ಅಂತ ಹೀಗಾಗಿ ಬಹಳ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತದೆ ಈಗ ನೀವು ಪ್ರಯತ್ನ ಪಟ್ಟ ಪ್ರಯತ್ನದ ಆ ಪ್ರಯತ್ನಕ್ಕೆ ಶೀಘ್ರವೇ ಕೆಲಸ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ದಶಾಭಕ್ತಿ ತುಂಬ ಚೆನ್ನಾಗಿದೆ ಅನುಕೂಲ ಚೆನ್ನಾಗಿದೆ ಪ್ರಯತ್ನ ಮುಂದುವರಿಸಿ ಯಾವುದೇ ನಿರಾತ ಆತಂಕವೇ ಬೇಡ ನಿರಾತಂಕವಾಗಿ ನಿಮ್ಮ ಪ್ರಯತ್ನ ಮುಂದುವರಿಸಿ ಕೆಲಸ ಸಿಗುತ್ತೆ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಶಿವಮೊಗ್ಗದಿಂದ ಸುಶೀಲ್ ಆರ್ ಈ ಸಂದೇಶವನ್ನು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಒಂದು ಮೂರು ಎರಡು ಸಾವಿರದ ಎರಡು ಜನ್ಮ ಸಮಯ ನಾಲ್ಕು ಗಂಟೆ ಹದಿನೈದು ನಿಮಿಷ ಪಿ ಅಂತ ಇದೆ ಇವರ ಪ್ರಶ್ನೆ ಕೆಲಸದ ಬಗ್ಗೆ ಇದೆ ಶಾಸ್ತ್ರಿಗಳು ಸುಶೀಲ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿಯೇ ಕೇಳಿದ್ದಾರೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿಯೇ ಇದ್ದಾನೆ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಪಟುತ್ವ ಬರ್ತದೆ ಕಾರ್ಯ ಸಿದ್ಧಿತ್ವವಾಗುತ್ತೆ ಸುಲಭವಾಗಿ ಕೆಲಸ ಆಗುತ್ತೆ ಮತ್ತು ಅದು ಯೋಗ ರುಚಕ ಯೋಗದಲ್ಲಿ ಏನು ಸಾಹಸ ಬಹು ಸಾಹಸಾಪ್ತ ವಿಭವ ಶೂರೋ ಅರಿಹಂತ ಬಲಿ ಅಂತ ಹೇಳುತ್ತಲೇ ಹೀಗಾಗಿ ನೀವು ಶೂರರು ಸಾಹಸಿಗಳು ಎಲ್ಲವನ್ನು ಏನು ಮೆಟ್ಟಿ ನಿಂತು ಕಾರ್ಯ ಸಾಧನೆ ಮಾಡುವಷ್ಟು ಸಾಮರ್ಥ್ಯವನ್ನು ಕುಜ ತಂದು ಕೊಡ್ತಾನೆ ಹೀಗಾಗಿ ಬಲವಿದೆ ಬಲವಿದ್ದಾಗ ನಿಮಗೆ ಫಲವೂ ಇರ್ತದೆ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಜಾತಕ ನೀವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಪೆಟ್ರೋಲಿಯಂ ಆಟೋಮೊಬೈಲ್ಸ್ ಕೆಮಿಕಲ್ ಮೆಕಾನಿಕಲ್ ಸಾಹಸ ಅಲ್ಲಿ ವಸ್ತುತಃ ಕುಜನ ಬಲವಿದ್ದಾಗ ವರಾಹಮೀರ್ ಹೇಳ್ತಾರೆ ಧಾತ್ವಗ್ನಿ ಪ್ರಹರಣ ಸಾಹಸ ಈ ಕುಜಾಂಶೆ ಅಂತ ಧಾತು ಧಾತು ಸಂಬಂಧಿ ಲೋಹ ಸಂಬಂಧಿ ಯಾವುದೂ ಆಗಬಹುದು ದಾತನಿ ಸಂಬಂಧಿ ನೋಡಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಫುಡ್ ಇಂಡಸ್ಟ್ರಿಗೆ ನೀವು ಹೋಗಲಿಕ್ಕೆ ಅವಕಾಶ ಇದೆ ಅಷ್ಟೇ ಅಲ್ಲ ಈ ಕುಲುಮೆ ಮಾಡ್ತಕ್ಕಂಥ ಎಷ್ಟು ನೋಡಿ ಅದರಲ್ಲೇ ಎಷ್ಟೋ ಕೌಶಲ್ಯಗಳಿರ್ತವೆ ಅದು ಈಗ ನೋಡಿ ಯಾರು ಈಗ ಹಿಂದೆಲ್ಲ ಇರ್ತಾ ಇತ್ತು ಇಂತಿಂತಹ ವರ್ಗದವರು ಇಂತಿಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೀಗೆ ಈಗ ಹಾಗಿಲ್ಲೇ ಇಲ್ಲ ನಿಮಗೆ ಚಾತುರ್ಯತೆ ಇದ್ದರೆ ನೀವು ಯಾವುದೂ ಮಾಡ್ತೀರ ಹೀಗಾಗಿ ಅದು ಸಾಧ್ಯತೆ ಇದೆ ಅಥವಾ ಒಂದು ನೋಡಿ ಕುಜ ಬಂಗಾರದ ಅಧಿಪತಿ ಹೀಗಾಗಿ ಗೋಲ್ಡ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಇವುಗಳನ್ನೆಲ್ಲ ಮಾಡೋದು ಧಾತ್ವ ಅಗ್ನಿಪ್ರಹಣ ಸಾಹ ಸಾಹಸ ಕಾರ್ಯಗಳು ಇವೆಲ್ಲವನ್ನು ಕೂಜನಿಂದ ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಇದೇನಾಗುತ್ತೆ ಆಯಾ ಗ್ರಹಗಳಿಗೆ ಸೂಚಿಸಿರ್ತಕ್ಕಂಥ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಆ ಕೆಲಸ ಸುಲಭದಲ್ಲಿ ಮಾಡಿ ಮುಗಿಸ್ಬಿಡ್ತೀರಾ ಮತ್ತು ಎಲ್ಲರಿಗಿಂತಲೂ ವಿಶೇಷವಾಗಿ ಬಹು ಸ್ಪೀಡಾಗಿ ಮಾಡಿ ಕೆಲಸ ಮುಗಿಸ್ತೀರಾ ಅಂಥ ಕೌಶಲ್ಯಗಳನ್ನು ತಂದುಕೊಡ್ತಾನೆ ಅಂತ ಈಗ ಪ್ರಸ್ತುತ ತಮಗೆ ನಡೀತಾ ಇದ್ದರು ರಾಹು ದಶೆಯಲ್ಲಿ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ ಮುಂದೆ ಶುಕ್ರನ ಕಾಲದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ಯೋಚನೆ ಮಾಡೋದು ಬೇಡ ಚೆನ್ನಾಗಿದೆ ನಿಮ್ಮ ಪ್ರಯತ್ನ ಮುಂದುವರಿಸಿ ಒಳ್ಳೆಯ ವೃತ್ತಿ ಸಿಗ್ತದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಇನ್ನು ಹೆಚ್ಚಿನ ಅವಕಾಶ ಆಗುತ್ತೆ ಒಳ್ಳೇದಾಗಲಿ ಇನ್ನು ಮುಂದಿನ ಸಂದೇಶ ರಾಯಚೂರಿನಿಂದ ವೀರೇಂದ್ರ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಒಂದು ಜನ್ಮ ಸಮಯ ಎಂಟು ಗಂಟೆ ಇಪ್ಪತ್ತು ನಿಮಿಷ ಬೆಳಿಗ್ಗೆ ಇವರ ಪ್ರಶ್ನೆ ಶಾಸ್ತ್ರಿಗಳೇ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ನನಗೆ ಸಿಗತ್ತಾ ಸರ್ಕಾರಿ ಕೆಲಸ ಅಂತ ಕೇಳಿದ್ದಾರೆ ವೀರೇಂದ್ರ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಸರ್ಕಾರಿ ನೌಕರಿ ಸಿಗುತ್ತಾ ಅದಕ್ಕೆ ಅದೃಷ್ಟ ಇದೆಯಾ ಕರ್ಮಾಧಿಪತಿಯ ಅನುಕೂಲ ಅನುಗ್ರಹ ಇದೆಯಾ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಕುಜ ಇಲ್ಲೂ ನಿಮ್ಮ ಜಾತಕದಲ್ಲೂ ಸ್ವಕ್ಷೇತ್ರದಲ್ಲಿದ್ದಾನೆ ಆದರೆ ಹಿಮೇಶವಲ್ಲ ವೃಶ್ಚಿಕದಲ್ಲಿದ್ದಾನೆ ಪಂಚಮ ಅದೂ ಕೂಡ ಒಳ್ಳೆಯದೇ ಪಂಚಮಗ್ರಹದಲ್ಲಿ ಗ್ರಹದಲ್ಲಿ ಅದು ಪಂಚಮಸ್ಥಾನದಲ್ಲಿ ಸ್ಥಾನದಲ್ಲಿ ಆ ಅಧಿಪತಿ ಇದ್ದರೆ ಬುದ್ಧಿಶಕ್ತಿ ಚೆನ್ನಾಗಿರ್ತದೆ ಯಾವುದರಲ್ಲಿ ಯಥಾಪ್ರಕಾರ ಖುಜ ಕೊಡ್ತಕ್ಕಂಥದ್ದು ಧಾತ್ವಗ್ನಿ ಪ್ರಹರಣ ಸಾಹಸ ಈ ಧಾತು ಸಂಬಂಧಿ ಲೋಹ ಸಂಬಂಧಿ ಮತ್ತು ಅಗ್ನಿ ಸಂಬಂಧಿ ಸಾಹಸ ಕಾರ್ಯಗಳು ಅವಕಾಶ ಇದೆ ಚೆನ್ನಾಗಿದೆ ಶುಕ್ರ ಕೂಡ ಲಾಭದಲ್ಲಿದ್ದಾನೆ ಇವೆಲ್ಲವೂ ಅನುಕೂಲಗಳನ್ನು ನೋಡಿಕೊಂಡ್ರೆ ಚೆನ್ನಾಗಿದೆ ಪ್ರಯತ್ನ ಮಾಡಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈ ಮಾಡಬಹುದು ಅಥವಾ ಸೈನ್ಯಕ್ಕೆ ಟ್ರೈ ಮಾಡಬಹುದು ಅದು ನಿಮಗೆ ಅವಕಾಶ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ ನಿಮಗೆ ಅವಕಾಶ ಅನುಗ್ರಹ ಗ್ರಹಗಳ ಅನುಗ್ರಹ ಚೆನ್ನಾಗಿದೆ ಒಳ್ಳೆಯದಾಗಲಿ ಈಶ್ವರನ ಆರಾಧನೆ ಮಾಡಿ ಇನ್ನು ಮುಂದಿನ ಸಂದೇಶ ಕಾಸರಗೋಡ್ನಿಂದ ಚರಿತಾ ಅವರು ಕಳಿಸಿದ್ದಾರೆ ಇವರ ಜನ್ಮ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಎರಡು ಜನ್ಮ ಸಮಯ ಹತ್ತು ಗಂಟೆ ಹತ್ತು ನಿಮಿಷ ರಾತ್ರಿ ಇವರ ಪ್ರಶ್ನೆ ಬಿಕಾಮ್ ಆಗಿದೆ ಮುಂದೆ ಏನು ಮಾಡಬೇಕು ಈ ಬಗ್ಗೆ ಮಾರ್ಗದರ್ಶನ ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಚರಿತಾ ಅವರ ಪ್ರಶ್ನೆ ಬಿಕಾಮ್ ಮಾಡಿದ್ದಾರೆ ಮುಂದೇನು ಮಾಡಬೇಕು ಬಿ ಕಾಮ್ ಮಾಡಿದ ನಂತರದಲ್ಲಿ ಅಥವಾ ಎಮ್ ಕಾಮ್ ಮಾಡಬೇಕು ಅಥವಾ ಸಿ ಎ ಮಾಡಬೇಕು ಅದಕ್ಕೆ ಗ್ರಹಗಳ ಸಹಕಾರವೂ ಬೇಕಾಗುತ್ತೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಪಂಚಮಸ್ಥಾನದಲ್ಲಿ ಬುಧನಿದ್ದಾನೆ ಬಹಳ ಪಂಚಮ ಪಂಚಮಸ್ಥಾನದಲ್ಲಿ ಬುಧ ಇದ್ದರೆ ಬಿ ಕಾಮ್ ನೀವೇನು ಮಾಡಿದ್ರೆ ಅದು ಸರಿ ಇದೆ ಬುಧ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪ ಅಂತ ಹೇಳುತ್ತೆ ಶಾಸ್ತ್ರ ಲಿಪಿಶಾಸ್ತ್ರ ಕಾವ್ಯ ಗಣಿತ ಇವುಗಳೆಲ್ಲ ತಂದು ಕೊಡ್ತಾನೆ ಆದರೆ ಬುಧನಿಗೆ ಸ್ವಲ್ಪ ಬಲ ಬಲಹೀನತೆ ಇದೆ ವೀಕ್ನೆಸ್ ಇದೆ ಹೀಗಾಗಿ ಬಹಳ ಪ್ರಖರವಾಗಿರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆದರೆ ಗುರು ದೃಷ್ಟಿ ಇದೆ ಸಾಧ್ಯತೆ ಇದೆ ನೋಡಿ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಶ್ರಮ ಹಾಕಿದ್ರೆ ವಿಶೇಷವಾಗಿ ಬೆಳ್ಳಿ ಬೆಳಗ್ಲಿಕ್ಕೆ ಅವಕಾಶ ಇದೆ ನೀವು ಎ ಮಾಡಬಹುದು ನಿಜ ಒಂದು ಸ್ವಲ್ಪ ಶ್ರಮ ಹಾಕಿದ್ರೆ ಮಾಡಬಹುದು ನಿಜವಾಗಿ ನಿಜಕ್ಕೂ ಮಾಡಬಹುದು ನೀವು ಪ್ರಯತ್ನ ಮಾಡಿ ಮತ್ತು ಟೀಚಿಂಗ್ ಕೂಡ ಸಾಧ್ಯತೆ ಇದೆ ಯಾಕೆ ಅಂದರೆ ದ್ವಿತೀಯಾಧಿಪತಿ ಚೆನ್ನಾಗಿದ್ದಾನೆ ಚಂದ್ರಯುಕ್ತನಾಗಿದ್ದಾನೆ ಆತ ಕರ್ಮಾಧಿಪತಿ ಯುಕ್ತನಾಗಿದ್ದಾನೆ ಹೀಗಾಗಿ ಆ ಪ್ರಯತ್ನ ಮಾಡಬಹುದು ನೀವು ಫುಡ್ ಮ್ಯಾನೇಜ್ ಅಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ ಅದನ್ನು ಕೂಡ ಟ್ರೈ ಮಾಡಬಹುದು ಯಾಕೆಂದರೆ ಕುಜಚಂದ್ರರ ಯುತಿ ಬಹಳ ಒಳ್ಳೆಯದು ಮತ್ತು ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತು ಉಡುಪು ಅಲಂಕಾರ ಇವುಗಳು ಕೂಡ ಟ್ರೈ ಮಾಡಬಹುದು ಹಲವು ಕ್ಷೇತ್ರ ಚೆನ್ನಾಗಿದೆ ಹೀಗಾಗಿ ಪ್ರಯತ್ನ ಮಾಡಿ ಅಥವಾ ಅಂಥ ಕ್ಷೇತ್ರಗಳಲ್ಲಿ ನೀವೇ ಏನು ಅಕೌಂಟ್ ಸೆಕ್ಷನ್ ನೋಡಿಕೊಳ್ಳೋ ಜವಾಬ್ದಾರಿ ಹೊತ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ಚೆನ್ನಾಗಿದೆ ನಿಮ್ಮ ಜೀವನ ಚೆನ್ನಾಗಿರ್ತರೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಶುಭವಾಗಿ ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕೆ ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಬೋದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಕಾರ್ಯಕ್ರಮದ ಮುಖಾಂತರ ಶಾಸ್ತ್ರಿಗಳು ಕೊಡ್ತಾರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಏನಿದೆ ಆ ನಂಬರ್ಗೆ ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ನಿಮ್ಮ ಜನ್ಮ ಸಮಯ ಮತ್ತು ಯಾವ ರೀತಿಯಾದಂತಹ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಿ ಆ ಸಮಸ್ಯೆಯನ್ನು ಕೂಡ ಬರೆದು ಕಳಿಸಿ ಅದಕ್ಕೆ ಸೂಕ್ತವಾದ ತುಂಬ ಸಮಂಜಸವಾದಂತಹ ಸರಳವಾದ ಪರಿಹಾರವನ್ನು ಶಾಸ್ತ್ರಿಗಳು ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್